ಸ್ವಾಮಿ ನರಸಿಂಗಾನಂದ ಮತ್ತೆ ಸುದ್ದಿಯಲ್ಲಿದ್ದಾನೆ. ಈ ವ್ಯಕ್ತಿಯ ಜೊತೆ ಸ್ವಾಮಿ ಎಂಬ ಅನ್ವರ್ಥನಾಮ ಇರೋದು ಎಲ್ಲ ನಿಜವಾದ ಸ್ವಾಮಿಗಳಿಗೆ ಮಾಡುವ ಘೋರ ಅವಮಾನ. ಈ ದೇಶದಲ್ಲಿ ವಿವೇಕಾನಂದ ಅನ್ನೋ ಸ್ವಾಮಿ ಇದ್ರು. ಅವರ ಮೂಲಕ, ಅವರ ಮಾತುಗಳ ಮೂಲಕ ಇಡೀ ಜಗತ್ತು ಭಾರತವನ್ನ ಗುರುತಿಸ್ತಾ ಇತ್ತು, ಗೌರವಿಸ್ತಾ ಇತ್ತು. ಈ ದೇಶದಲ್ಲಿ ಗಾಂಧೀಜಿ ಅನ್ನೋರಿದ್ರು. ಅವತ್ತು ಇವತ್ತು ನಮ್ಮ ದೇಶಕ್ಕೆ ಜಗತ್ತಿನ ಅಷ್ಟೂ ದೇಶಗಳಲ್ಲಿ ಗೌರವ ಘನತೆ ತಂದುಕೊಟ್ಟವರು ಆ ಗಾಂಧೀಜಿ. ಈಗ ನಮ್ಮದು ಅಚ್ಚೇ ದಿನ ಬಂದಿರುವ ನಯಾ ಭಾರತ್ ಅಥವಾ ನ್ಯೂ ಇಂಡಿಯಾ. ಮೋದಿಜಿಯವರು ಅಮೃತ ಕಾಲ ಅಂತ ಹೇಳ್ತಾರೋ, ಈಗ ಇಲ್ಲಿ ನರಸಿಂಗಾನಂದನಂತಹ ಸ್ವಾಮೀಜಿಗಳದ್ದೇ ಕಾರುಬಾರು, ಅವರಾಡಿದ್ದೇ ಆಟ. ಈಗ ಭಾರತ ಜಾಗತಿಕವಾಗಿ ಗುರುತಿಸಲ್ಪಡೋದು ಈ ನರಸಿಂಗಾನಂದನಂತಹ ವ್ಯಕ್ತಿಗಳಿಂದ, ಅವರಾಡುವ ಮಾತುಗಳಿಂದ. ಹಾಗೆ ಗುರುತಿಸಲ್ಪಡಬೇಕು ನಾವು, ನಮ್ಮ ದೇಶ ಅಂತ ಮೋದಿಜಿ ಕೂಡ ಡಿಸೈಡ್ ಮಾಡಿದ್ದಾರೆ. ಗಾಂಧೀಜಿಗೂ ಮೋದಿಜಿ ಕಾಲದಲ್ಲಿ ಬದಲಿ ಆವೃತ್ತಿಗಳಿದ್ದಾರೆ. ಸಾಧ್ವಿ ಅಂತ ಹೆಸರಿಟ್ಟುಕೊಂಡಿರೋ ಪ್ರಜ್ಞಾ ಸಿಂಗ್ ಈಗ ಇಡೀ ದೇಶಕ್ಕೆ, ಜಗತ್ತಿಗೆ ಗಾಂಧೀಜಿ ಅಲ್ಲ, ಅವರನ್ನ ಕೊಂದು ಹಾಕಿದ ಗೋಡ್ಸೆ ನಮ್ಮ ಆರಾಧ್ಯ ದೈವ ಅಂತ ಹೇಳ್ತಾರೆ. ಅದಕ್ಕೂ ಮೋದಿಜಿ ಅವರದ್ದು ಹೆಸರಿಗೆ ಮಾತ್ರ ಆಕ್ಷೇಪ, ಕ್ರಮದಲ್ಲಿ ಏನೂ ಇಲ್ಲ. ಸ್ವಲ್ಪ ಸಮಯ ವಿರಾಮದಲ್ಲಿದ್ದ ಈ ನರಸಿಂಗಾನಂದ ಈಗ ಮತ್ತೆ ಫೀಲ್ಡಿಗೆ ಇಳಿದಿದ್ದಾರೆ. ಅಂದ್ರೆ ಅವರಿಗೆ ಈಗ ಮತ್ತೆ ಸಕ್ರಿಯವಾಗಿರಬೇಕು ಅಂತ ಸೂಚನೆ ಬಂದಂತಿದೆ. ನಿಮ್ಮ ಕೆಲಸ ಈಗ ಅಗತ್ಯವಿದೆ ಅಂತ ಮೇಲಿಂದಲೇ ಹೇಳಿದ ಹಾಗಿದೆ. ಹರಿಯಾಣದಲ್ಲಿ ಬಿಜೆಪಿ ಧೂಳಿಪಟವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕಾಶ್ಮೀರದಲ್ಲೂ ಬಿಜೆಪಿಗೆ ದೊಡ್ಡ ಭರವಸೆ ಅಂತೂ ಏನೂ ಇಲ್ಲ. ಇವೆರಡೂ ರಾಜ್ಯಗಳ ಬೆನ್ನಿಗೆ ನಡೆಯಲಿರುವ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಬಿಜೆಪಿಗೆ ತೀರಾ ಪ್ರತಿಕೂಲ ವಾತಾವರಣವಿದೆ. 11 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿರುವ ಉತ್ತರ ಪ್ರದೇಶದಲ್ಲೂ ಆದಿತ್ಯನಾಥ್ ಕುರ್ಚಿ ಅಲ್ಲಾಡ್ತಾ ಇದೆ. ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲೂ ಸಿಎಂಗಳ ವಿರುದ್ಧವೇ ಜನರಲ್ಲಿ ಅಸಮಾಧಾನ ಇದೆ. ಬಿಜೆಪಿಯೊಳಗೆ ತೀವ್ರ ತಳಮಳವಿದೆ. ಹಾಗಾಗಿ ಈಗ ಅರ್ಜೆಂಟ್ ಆಗಿ ನರಸಿಂಗಾನಂದನ ಅಗತ್ಯ ಕಂಡು ಬಂದಿದೆ. ವಿಶೇಷವಾಗಿ ಉಪಚುನಾವಣೆ ನಡೆಯಲಿರುವ ಯುಪಿಯಲ್ಲಿ ಬಿಜೆಪಿ ಗೆಲ್ಲೋಕೇನಾದ್ರೂ ಪವಾಡವೇ ಆಗಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲೇ ನರಸಿಂಗಾನಂದನನ್ನ ಬಿಡಲಾಗಿದೆ. ಬಿಜೆಪಿಯ ನಿರೀಕ್ಷೆಯಂತೇನೆ ನರಸಿಂಗಾನಂದ ಮಾತಾಡ್ತಿದ್ದಾನೆ. ಇಸ್ಲಾಂ ಧರ್ಮದ ಬಗ್ಗೆ, ಮುಸ್ಲಿಮರ ಬಗ್ಗೆ ಯಾವಾಗಲೂ ದ್ವೇಷ ಕಾರುವ ಈತ ಈ ಬಾರಿ ನೇರವಾಗಿನೇ ಪ್ರವಾದಿ ಮೊಹಮ್ಮದರ ಬಗ್ಗೆ ಅತ್ಯಂತ ಕೊಳಕಾಗಿ ಮಾತಾಡಿದ್ದಾನೆ. ಹಜರತ್ ಅಲಿ ಅವರ ಬಗ್ಗೆನೂ ನಾಲಿಗೆ ಹರಿಬಿಟ್ಟಿದ್ದಾನೆ. ಆತ ಏನೇನ್ ಹೇಳಿದ್ದಾನೆ ಅಂತ ಹೇಳಿ ಅಥವಾ ಅದರ ವಿಡಿಯೋ ತೋರಿಸಿ ಮತ್ತದಕ್ಕೆ ಇನ್ನಷ್ಟು ಪ್ರಚಾರ ಕೊಡುವ ಅಗತ್ಯ ಇಲ್ಲ. ನರಸಿಂಗಾನಂದನ ಉದ್ದೇಶ ಏನು? ಆತನಿಂದ ಹಾಗೆ ಮಾತಾಡಿಸೋರ ಉದ್ದೇಶ ಏನು? ಯಾಕಾಗಿ ಆತ ಹಾಗೆ ಆಗಾಗ ನಿಯಮಿತವಾಗಿ ಮಾತಾಡ್ತಾನೆ ಅನ್ನೋದನ್ನ ಆತನ ಮಾತಿಗೆ ಪ್ರತಿಕ್ರಿಯಿಸುವ ಮೊದಲು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮುಸ್ಲಿಮರನ್ನ ಪ್ರಚೋದಿಸಿ ಬೀದಿಗಿಳಿಸಬೇಕು, ಅವರು ಪ್ರತಿಭಟನೆ ಹೆಸರಲ್ಲಿ ಬೀದಿಗೆ ಬಂದು ಅಲ್ಲಿ ಹಿಂಸಾಚಾರ ನಡಿಬೇಕು, ಕಲ್ಲು ತೂರಾಟ, ಲಾಠಿ ಚಾರ್ಜು, ಕರ್ಫ್ಯೂವರೆಗೂ ಹೋಗ್ಬೇಕು, ಅದರ ಹೆಸರಲ್ಲಿ ಮತ್ತೆ ದೇಶಾದ್ಯಂತ ಕೋಮು ರಾಜಕೀಯ ಮಾಡಿ ಅದರ ಸಂಪೂರ್ಣ ಲಾಭವನ್ನ ಬಿಜೆಪಿ ಬಾಚಿಕೊಳ್ಬೇಕು. ಇದು ನರಸಿಂಗಾನಂದ ಪ್ರಾಜೆಕ್ಟ್ ನ ಏಕೈಕ ಅಜೆಂಡಾ. ಇದು ಬಿಜೆಪಿ ಸಂಘ ಪರಿವಾರದ ತೀರಾ ಹಳೆಯ, ಅಷ್ಟೇ ಸವಕೊಲು ಪ್ರಾಜೆಕ್ಟ್ ಮತ್ತು ಪ್ಯಾಟರ್ನ್. ಅದು ಬಹಳಷ್ಟು ಬಾರಿ ಯಶಸ್ಸನ್ನು ಪಡೆದಿದೆ, ಆಗಾಗ ವಿಫಲನೂ ಆಗಿದೆ, ಆಗಾಗ ಮಿಶ್ರ ಫಲವನ್ನು ಪಡೆದಿದೆ. ಆದ್ರೆ ಪ್ರತಿ ಬಾರಿನೂ ಈ ಪ್ರಾಜೆಕ್ಟ್ ಮತ್ತು ಪ್ಯಾಟರ್ನ್ ಯಶಸ್ಸು ಪಡೆದಾಗ ಅದರ ಸಂಪೂರ್ಣ ಲಾಭ ಆಗೋದು ಬಿಜೆಪಿಗೆ ಮಾತ್ರ. ಜನರಿಗೆ ತೋರಿಸೋಕೆ ಯಾವುದೇ ಜನಪರ ಕೆಲಸಗಳು ಇಲ್ಲದೆ, ಅಭಿವೃದ್ಧಿನೂ ಇಲ್ಲದೆ, ಆ ಕಡೆ ಬೆಲೆ ಏರಿಕೆ, ನಿರುದ್ಯೋಗ ಜನರನ್ನ ಹೈರಾಣು ಮಾಡಿರುವಾಗ ಬಿಜೆಪಿಗೆ ನರಸಿಂಗಾನಂದ ನೆನಪಾಗ್ತಾನೆ. ಆತ ಅದೆಷ್ಟೇ ಕೊಳಕಾಗಿ ಮಾತಾಡಿದ್ರು, ಅದೆಷ್ಟೇ ಪ್ರಚೋದನಕಾರಿಯಾಗಿ ಮಾತಾಡಿದ್ರು, ಆತನ ಬಂಧನ ಆಗೋದಿಲ್ಲ, ಕಾನೂನು ಕ್ರಮವೂ ಇಲ್ಲ. ಇಲ್ಲಿ ಗಾಂಧೀಜಿಯ ಮಾತಾಡುವ ಉಮರ್ ಖಾಲಿದ್ ಅನ್ನ 4-5 ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಲಾಗತ್ತೆ, ಆದ್ರೆ ನರಸಿಂಗಾನಂದನ ವಿರುದ್ಧ ಕಾನೂನು ಕ್ರಮ ಆಗೋದಿಲ್ಲ. ಅದರರ್ಥ ಜನರು ಪ್ರಚೋದನೆಗೆ ಒಳಗಾಗಿ ಕಾನೂನನ್ನ ಕೈಗೆತ್ಕೊಳ್ಬೇಕು ಅಂತಲ್ಲ. ಬೀದಿಗಿಳಿದು ಗಲಾಟೆ ಮಾಡಿದ್ರೆ ಪರಿಹಾರವಾಗುವ ಸಮಸ್ಯೆ ಇದಲ್ಲ. ಕಾನೂನು ಇವತ್ತಲ್ಲ ನಾಳೆ ತನ್ನ ಕೆಲಸ ಮಾಡೇ ಮಾಡುತ್ತೆ. ಪೊಲೀಸರು ಆಡಳಿತ ನೇರವಾಗಿ ಏನೂ ಮಾಡದೇ ಇದ್ರೆ ನಮಗೆ ನ್ಯಾಯಾಂಗದ ಬಳಿ ಹೋಗುವ ಆಯ್ಕೆ ಇದ್ದೇ ಇದೆ. ನರಸಿಂಗಾನಂದ ಅಥವಾ ಆತನಂತೆ ಮಾತಾಡುವ ಯಾರು ಹಿಂದೂ ಧರ್ಮವನ್ನ ಪ್ರತಿನಿಧಿಸೋದಿಲ್ಲ. ಆತ ಪ್ರತಿನಿಧಿಸೋದು ಹಿಂಸಕ ಅಜೆಂಡಾವನ್ನ, ಸಂಘ ಪರಿವಾರವನ್ನ ಮಾತ್ರ. ಆತನಿಗೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ. ಆತ ಹಿಂದೂ ಧರ್ಮದ ಹೆಸರಿಗೆ ಒಂದು ಕಳಂಕ ಮಾತ್ರ. ಆತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಯಾವುದೇ ಮಹಾನ್ ವ್ಯಕ್ತಿಯ ಘನತೆಗೆ, ಗೌರವಕ್ಕೆ ಯಾವುದೇ ಚ್ಯುತಿ ಬರೋದಿಲ್ಲ. ಆತನ ಮಾತುಗಳಿಂದ ಆತನ ವ್ಯಕ್ತಿತ್ವ ಬಯಲಾಗತ್ತೆ ಅಷ್ಟೇ. ಆತನ ಮಾತುಗಳನ್ನ, ಈ ಎಲ್ಲ ಅಂಶಗಳನ್ನ ಅರಿತುಕೊಂಡೇ ಅರ್ಥ ಮಾಡ್ಕೊಳ್ಬೇಕು. ಆತನ ಉದ್ದೇಶವನ್ನ ಈಡೇರಿಸೋಕೆ ಜನ ಯಾವುದೇ ಸಹಕಾರ ನೀಡಬಾರದು. ಜನರ ಯಾವುದೇ ಪ್ರತಿಕ್ರಿಯೆ ಆತನ ದುಷ್ಟ ಅಜೆಂಡಾ ಜಾರಿಯಾಗೋಕೆ ಅವಕಾಶ ನೀಡುವಂತಾಗಬಾರದು. ಬಿಜೆಪಿ ಸರ್ಕಾರ ಆತನ ವಿರುದ್ಧ ಕ್ರಮ ಕೈಗೊಳ್ಳದೇ ಇರಬಹುದು. ಕೆಲವು ಪೊಲೀಸರು ಆತನ ಮಾತುಗಳನ್ನ ನಿರ್ಲಕ್ಷಿಸಿ ಆತನಿಗೆ ಪರೋಕ್ಷ ಪ್ರೋತ್ಸಾಹ ಕೊಟ್ಟಿರಲೂಬಹುದು. ಆದ್ರೆ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲೂ ಹಾಗೆ ಇರಲ್ಲ. ನ್ಯಾಯಾಂಗದ ಎದುರು ಹೋಗಿ ನಮ್ಮ ಅಹವಾಲನ್ನ ಇಡುವ ಅವಕಾಶವಂತೂ ಇದ್ದೇ ಇದೆ. ಸ್ಥಳೀಯ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ವರೆಗೂ ಹೋಗುವ ಅವಕಾಶವಿದೆ. ಅದರಲ್ಲಿ ಸ್ವಲ್ಪ ಶ್ರಮ ಹೆಚ್ಚಿರಬಹುದು, ಸ್ವಲ್ಪ ಹೆಚ್ಚೇ ತಾಳ್ಮೆ ಬೇಕಾಗಬಹುದು.
ಆದರೆ ಅದರಲ್ಲೇ ಕೊನೆಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಆತನ ಮಾತುಗಳಿಗೆ ಆತನ ಶೈಲಿಯಲ್ಲಿ ಪ್ರತಿಕ್ರಿಯಿಸೋಕೆ ಹೋದ್ರೆ, ಬೀದಿಗಿಳಿದ್ರೆ, ಆರ್ಭಟಿಸಿದ್ರೆ, ಬೊಬ್ಬಿಟ್ರೆ ಆತನಿಗೆ ಬಹಳ ಖುಷಿ ಆಗತ್ತೆ, ಆತನ ಉದ್ದೇಶ ಪೂರ್ತಿ ಆಗತ್ತೆ. ಅದಕ್ಕೆ ಅವಕಾಶ ನೀಡಲೇಬಾರದು. ನರಸಿಂಗಾನಂದನನ್ನ ಛೂ ಬಿಡುವ ಹಿಂದಿರುವ ರಾಜಕೀಯವನ್ನ ದೇಶದ ಬಹಳಷ್ಟು ಕಡೆ ಜನ ಅರ್ಥ ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಕಳೆದ ಲೋಕಸಭೆ ಚುನಾವಣೆಯ ಫಲಿತಾಂಶವೇ ಸಾಕ್ಷಿ. ಮುಂಬರುವ ವಿಧಾನಸಭೆ ಚುನಾವಣೆಗಳಲ್ಲೂ ಆ ಅರಿವು ಫಲಿತಾಂಶದ ರೂಪದಲ್ಲಿ ಕಾಣಲಿದೆ ಅನ್ನೋ ನಿರೀಕ್ಷೆ ಇದೆ. ಅಲ್ಲಿಯವರೆಗೆ ನರಸಿಂಗಾನಂದನಂತವರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಹೇಗೆ ಪ್ರತಿಕ್ರಿಯಿಸಬಾರದು ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿರಬೇಕು. ಆ ವಿಷಯದಲ್ಲಿ ಎಡವಲೇಬಾರದು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.